ನಮಸ್ಕಾರ, ನಾನು ನಿಮ್ಮ ಲಕ್ಕಿ ನಿಕೇಶ್ ಯಶ್. ನೆನ್ನೆಯಿಂದ ವಾಟ್ಸಪ್ಪಲ್ಲಿ ಒಂದಷ್ಟು ಪ್ರಾಬ್ಲಮ್ಗಳಾಗಿದೆ. ಏನು ಪ್ರಾಬ್ಲಮ್ ಅಂತಂದರೆ, ಲಾಸ್ಟ್ ಸೀನ್ನ ನಾವು ನೋಡೋದಕ್ಕಾಗ್ತಿಲ್ಲ, ಅದ್ರ ಜೊತೆಗೆ ಆನ್ಲೈನಲ್ಲಿ ಇದರ ಇಲ್ವ ಅನ್ನೋದು ಕೂಡ ನೋಡೋದಕ್ಕಾಗ್ತಿಲ್ಲ, ಜೊತೆಗೆ ಟೈಪ್ ಏನಾದರೂ ಮಾಡಿದ್ರೆ ಟೈಪಿಂಗ್ ಅಂತ ತೋರಿಸ್ತಿತ್ತು, ಅದನ್ನು ಕೂಡ ತೋರಿಸ್ತಿಲ್ಲ. ಏನಾಗಿದೆ ಅಂತ ಈ ಒಂದು ಹುಡುಗರು ತಿಳಿಸ್ಕೊಡ್ತೀನಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಸರ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಯಾರೆಲ್ಲ ವಾಟ್ಸಪ್ ಯೂಸ್ ಮಾಡ್ತಾರೋ ಅವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡ್ಬೇಕು, ಮಾಡ್ತಿರಲ್ವಾ? ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೆನ್ನೆಯಿಂದ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ವಾಟ್ಸಪ್ಪಲ್ಲಿ ನಾವು ಯಾರ ಜೊತೆನಾದರೂ ಚಾಟ್ನ ಮಾಡೋದಕ್ಕೆ ಕೂತ್ಕೊಂಡ್ರೆ, ಸೊ ಮುಂಚೆ ಎಲ್ಲ ಅವ್ರು ಏನಾದರೂ ಟೈಪ್ ಮಾಡಿದ್ರೆ ಇಲ್ಲಿ ಟೈಪಿಂಗ್ ಅಂತ ಬರ್ತಿತ್ತು, ಅದು ತೋರಿಸ್ತಿಲ್ಲ, ಬಿಟ್ಟಾಕಿ ಅದನ್ನು ಸೈಡ್ ಇಡೋಣ. ಇನ್ನು ಲಾಸ್ಟ್ ಸೀನು ಆನ್ಲೈನ್ ಬಂದು ಹೋಗಿದ್ರೆ ಲಾಸ್ಟ್ ಸೀನು ಇಷ್ಟೋದ್ರಲ್ಲಿ ಬಂದಿದ್ರು ಅಂತ ತೋರಿಸ್ತಿತ್ತು, ಅದನ್ನು ಕೂಡ ತೋರಿಸ್ತಿಲ್ಲ. ಓಕೆ, ಈ ಥರ ತುಂಬ ಹಲವಾರು ಫೀಚರ್ಸ್ಗಳನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಆಮೇಲೆ ಆನ್ಲೈನು, ಈಗ ಯಾರಾದರೂ ನಿಮ್ಮ ಫ್ರೆಂಡ್ ಏನಾದರೂ ಆನ್ಲೈನಲ್ಲಿ ಇದ್ದರೆ ವಾಟ್ಸಪ್ ಅವ್ರ ಪ್ರೊಫೈಲ್ ತೆಗೆದ್ರೆ ಆನ್ಲೈನ್ ಅಂತ ತೋರಿಸ್ತಿತ್ತು, ಅದನ್ನು ಕೂಡ ತೋರಿಸ್ತಿಲ್ಲ. ಏನಾಗಿದೆ ಅಂತಂದರೆ, ಸಿಂಪಲ್ ಸ್ವಲ್ಪ ಸರ್ವರ್ ಡೌನ್ ಆಗಿದೆ ವಾಟ್ಸಪ್ಪಲ್ಲಿ. ನೆನ್ನೆಯಿಂದ ಈ ಒಂದು ಪ್ರಾಬ್ಲಮ್ ನಡೀತಾ ಇದೆ. ಸೊ ಐ ಥಿಂಕ್ ಇದು ಬೇಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೊಂದು ಒರಿಜಿನಲ್ ನ್ಯೂಸ್ ಅಂತ ಅವ್ರೇನು ಅನೌನ್ಸ್ ಮಾಡಿಲ್ಲ ವಾಟ್ಸಪ್ ಅವರು ಈ ಥರ ನಾವು ಇಂಥ ದಿನ ಕ್ಲಿಯರ್ ಮಾಡ್ತೀವಿ ಅಂತ. ಬಟ್ ಈ ಪ್ರಾಬ್ಲಮ್ ಆಗಿರೋದಂತೂ ನಿಜ. ಸೊ ನಿಮಗೂ ಕೂಡ ಈ ಒಂದು ಪ್ರಾಬ್ಲಮ್ ಆಗಿರೋ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಅದರಿಂದ ಒಂದಷ್ಟು ಜನ ತಿಳ್ಕೊಳ್ತಾರೆ. ಓಕೆ, ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾರು ಕೂಡ ತಲೆ ಕೆಡಿಸ್ಕೊಬೇಡಿ, ಸರಿ ಹೋಗುತ್ತೆ. ಓಕೆ, ಮೊದಲಿರೋ ಥರ ಆಗುತ್ತೆ. ಸ್ವಲ್ಪ ದಿನ ಏನೋ ಸ್ವಲ್ಪ ಸರ್ವರ್ ಡೌನ್ ಆಗಿರೋದ್ರಿಂದ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ವಿಷಯ ಗೊತ್ತಾಗೋಂಗೆ ಮಾಡಿ. ಓಕೆ, ಇದಿಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಎಲ್ರಿಗೂ. ಬೈ, ಜೈ ಹಿಂದ್, ವಂದೇ ಮಾತರಂ.